ಸ್ನೇಹಿತರೆ, ಆತ್ಮೀಯ ಸೋದರಿಯರೇ, ಗೋಕುಲಾಷ್ಟಮಿಯ ದಿನ ಗೋಕುಲ ನಿರ್ಗಮನದ ಸ್ಮರಣೆ ಒಂದು ಅಯಾಚಿತ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಈಗಷ್ಟೇ ನೀವು ವಾಣಿಯವರ ಮತ್ತು ರಾಘವೇಂದ್ರವರ ಅತ್ಯಂತ ಭಾವಸ್ಪಂದಿ ಗೀತೆಗಳನ್ನು ಕೇಳಿದ್ದೀರಿ. ಯಾಕೆ ಅದು ಅಷ್ಟೊಂದು ಮನಸ್ಸಿಗೆ ಅಪ್ಯಾಯಮಾನವಾಗುತ್ತೆ? ಒಂದು ಹಾಡು, ಇದರಲ್ಲಿ ಹಾಡಿನ ಗುಣ ಎಷ್ಟು, ಸಂಗೀತದ ಗುಣ ಎಷ್ಟು, ಮನೋಧರ್ಮದ ಪಾತ್ರ ಎಷ್ಟು, ಇವು ನಾವು ಕೇಳಿಕೊಳ್ಬೇಕಾದ ಪ್ರಶ್ನೆಗಳಿವೆ. ಇವತ್ತಿನ ಗಾಯನ ಮನಸ್ಸಿನ ಆಳಕ್ಕೆ ತಾಗಿದ್ದರೆ ಅದಕ್ಕೆ ಕಾರಣ ಅಂದರೆ ಆ ಇಬ್ಬರು ಕಲಾವಿದರು ಅನುಭವಿಸಿ ಹಾಡಿದ್ದು. ಅನುಭವಿಸಿ ಹಾಡಿದ್ದು ಮಾತ್ರ ನಮ್ಮ ಮನಸ್ಸಿಗೆ ಮುಟ್ಟುತ್ತೆ, ಅನುಭವಿಸಿ ಬರೆದದ್ದು ಮಾತ್ರ ನಮ್ಮ ಮನಸ್ಸಿಗೆ ಮುಟ್ಟುತ್ತೆ, ಅನುಭವಿಸಿ ಆಡಿದ ಮಾತು ಮಾತ್ರ ನಮ್ಮ ಎದೆಗೆ ತಾಗುತ್ತೆ. ಅನೇಕ ಸರಿ ನಾವು ಭಾವಿಸದೆ ಓದುವುದನ್ನು ಕಲಿತುಬಿಟ್ಟಿದ್ದೀವಿ. ಅದನ್ನೇ ಪಂಪ ಹೇಳ್ತಾನೆ, ಹೇಗೆ ಓದಬೇಕು ಒಂದು ಕಾವ್ಯವನ್ನು ಅಂದರೆ ಭಾವಿಸಿ ಓದು ಅಂತ ಹೇಳ್ತಾನೆ. ಈ ಭಾವಿಸಿ ಓದುವ ಶಕ್ತಿಯನ್ನು ಆಧುನಿಕ ಜನಾಂಗ ಕಳೆದುಕೊಂಡಿದೆಯೇನೋ ಅಂತ ನನಗೆ ಅನೇಕ ಸಾರಿ ಸಂಶಯ ಆಗ್ತಾ ಇದೆ. ಎರಡು ಓದಿನ ಕ್ರಮಗಳನ್ನು ನಾನು ಈಗಾಗಲೇ ಪ್ರಸ್ತಾಪಿಸಿದ್ದೆ ತಮ್ಮೆದುರಿಗೆ, ಒಂದು ಕುಮಾರವ್ಯಾಸ ಹೇಳಿದ್ದು, ಇನ್ನೊಂದು ಪಂಪ ಹೇಳಿತ್ತು. ಭಾವಿಸಿ ಓದು ಅಂತ ಪಂಪ ಹೇಳಿದರೆ ಆಧರಿಸಿ ಓದು ಅಂತ ಕುಮಾರವ್ಯಾಸ ಹೇಳ್ತಾರೆ. ಆಧರಿಸಿ ಒಂದಕ್ಷರವಾಗಿ ಹೇಳ್ತಾರೆ. ಈಗ ಈ ಆಧರಿಸುವುದು ಹೇಗೆ, ಭಾವಿಸುವುದು ಹೇಗೆ? ಆಧರಿಸುವುದು ಅನ್ನುವಾಗ ಕವಿತೆಯ ಹೊರಗೆ ನಾವಿರ್ತೇವೆ, ಭಾವಿಸು ಅನ್ನುವಾಗ ಕವಿತೆಯ ಒಳಗೆ ನಾವಿರ್ತೇವೆ. ಕವಿತೆಯ ಒಳಗಿನಿಂದ ಓದುವುದು ಮತ್ತು ಕವಿತೆಯನ್ನು ಹೊರಗಿನಿಂದ ಓದುವ ಎರಡು ಕ್ರಮಗಳನ್ನು ಕುಮಾರವ್ಯಾಸ ಮತ್ತು ಪಂಪ ಈ ಪ್ರಸ್ಥಾನಗಳ ಮೂಲಕ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆಧರಿಸಬೇಕಾದ್ರೆ ನೀವು ಬೇರೆ, ನಾನು ಬೇರೆ ಇದ್ದಾಗ ಮಾತ್ರ ಆಧಾರ. ಭಾವಿಸುವಾಗ ನೀವು ಬೇರೆ, ನಾನು ಬೇರೆ ಅಲ್ಲ. ನಿನ್ನೋಳು ನಾನು ಅಂದೋಳು ನೀ ಪೂತಿನವರ ಪದ್ಯ ನೆನಪು ಮಾಡುವ ಹಾಗೆ, ಹೊರತಾಗಿದ್ದಾಗ ಒಂದರ್ಥ, ಬೆರೆತಾಗ ಮತ್ತೊಂದು ಅರ್ಥ. ಆಧರಿಸಿ ಓದಿ ಭಾವಿಸಬೇಕು, ಇದು ಸಂಯೋಗ. ಹೊರಗಿನದನ್ನ ಆಮೇಲೆ ಒಳಗೆ ತೆಗೆದುಕೊಳ್ಳುವಂಥದ್ದು. ಇದನ್ನೇ ನಾವು ನರಸಿಂಹಾಚಾರ ಮಾತಿನಲ್ಲಿ ಭವ ನಿಮಜ್ಜನ ಮತ್ತು ಲಖಿಮಾ ಕೌಶಲ ಅನ್ನೋ ಮಾತುಗಳಲ್ಲಿ ಕೇಳ್ತಾ ಇದ್ದೀವಿ. ಭಾವಿಸಿದಾಗ ಭವ ನಿಮಜ್ಜನ, ಆಧರಿಸಿದಾಗ ಲಖಿಮ. ಹೊರಗೆ ಬಂದು ಓದುವುದು, ಒಳಗೆ ಹೊಕ್ಕು ಭಾವಿಸುವುದು, ಹೊರಗೆ ಬಂದು ಆಸ್ವಾದಿಸುವುದು, ಈ ಎರಡು ಕೆಲಸ ಸಾಹಿತ್ಯದ ಓದಿನಲ್ಲಿ ಬಹಳ ಪ್ರಧಾನವಾಗಿರುವಂಥದ್ದು. ಇವತ್ತು ರಾಘವೇಂದ್ರ ಅವರು ಹಾಡಿದ್ದು ಮತ್ತು ವಾಣಿಯವರು ಹಾಡಿದ್ದು ನನಗೆ ಬಳ ಮನಸ್ಸಿಗೆ ತುಂಬ ಪ್ರಿಯವಾಗಿತ್ತು, ಬಹಳ ಇಷ್ಟ ಆಯಿತು. ಇಷ್ಟು ಒಂದೊಂದು ಪದವನ್ನು ಅವರು ಅನುಭವಿಸಿ ಹಾಡಿದ್ದಾರೆ, ಒಳ್ಳೆ ಪ್ರವೇಶ ಆಯಿತು ನಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ. ಹೊಗಸಾದ ಆರಂಭವನ್ನು ನೀವಿಬ್ಬರು ಒದಗಿಸ್ಕೊಟ್ಟಿದ್ದೀರಿ, ಆಭಾರಿಯಾಗಿದ್ದೀನಿ ನಾನು. ಪೂತಿನ ಅವರು ನನಗೆ ಅತ್ಯಂತ ಪ್ರಿಯರಾದ ಕವಿಗಳು ಅಂತ ಪ್ರಾಯಶಃ ನಿಮ್ಮಲ್ಲಿ ಅನೇಕರಿಗೆ ಗೊತ್ತು. ನಮ್ಮ ಸಂಬಂಧ ಕೂಡ ಹಾಗೇನೆ. ಕೊನೆ ಕೊನೆಗೆ ಪೂತಿನ ಮತ್ತು ನನ್ನ ಸಂಬಂಧ ಯಾವ ನೆಲೆಗೆ ತಲುಪಿತ್ತು ಅಂತ ವಿವರಿಸೋದು ಕಷ್ಟ. ಒಂದು ವಾರ ನಾನು ಅವ್ರ ಮನೆಗೆ ಹೋಗದೇ ಇದ್ದರೆ ಅವರಿಂದ ದೂರವಾಣಿ ಬರ್ತಾ ಇತ್ತು. ಅದು ದೂರವಾಣಿಯೂ ಹೌದು, ದೂರವಾಣಿಯೂ ಹೌದು.
ಅವರಿಗೆ ಕಣ್ಣು ಕಾಣಿಸ್ತಿರಲಿಲ್ಲ ಕೊನೆ ಕೊನೆಯಲ್ಲಿ, ಆದರೆ ಕನ್ನಡಕ ಹಾಕ್ಕೊಡ್ತಾ ಇದ್ರು. ಸರ್, ಕಣ್ಣು ಕಾಣಲ್ಲ ಕನ್ನಡಕ ಯಾಕೆ ಅಂದರೆ ನನ್ನ ಕಣ್ಣಿಗೆ ಕನ್ನಡಕ ಚೆನ್ನಾಗಿ ಒಪ್ಪತ್ತೆ ಕಣಯ್ಯ. ಅವರಿಗೆ ಆಪ್ತರಾದಂಥ ಅನೇಕರ ದೂರವಾಣಿ ಸಂಖ್ಯೆಗಳು ಅವರಿಗೆ ಹೃದ್ಗತವಾಗಿದೆ. ಅವರು ತಮ್ಮ ಪತ್ನಿಯನ್ನು ಕರೆದು ಅವ್ರಿಗೆ ಹೇಳ್ತಾ ಇದ್ರು, ನಾನು ಹೇಳ್ತೇನೆ ನೀನು ಆಗಲೂ ಮಾತಾಡು, ಫೋನ್ ಮಾಡು. ಹೀಗೆ ನೂರಾರು ಸಂಖ್ಯೆಗಳು, ಫೋನ್ ಸಂಖ್ಯೆಗಳು ಅವರ ಬಾಯಲ್ಲಿತ್ತು. ಆಶ್ಚರ್ಯ ಅಂದರೆ ನನಗೆ, ಯಾಕೆಂದರೆ ಅವರು ಅದನ್ನು ನೋಡೋಕ್ಕೆ ಸಾಧ್ಯ ಇರಲಿಲ್ವಲ್ಲ, ಅದರಿಂದ ಅದನ್ನೆಲ್ಲ ಅವರು ಮನಸ್ಸಿಗೆ ತೊಗೊಂಡ್ಬಿಟ್ಟಿದ್ರು, ಹೃದ್ಗತ ಮಾಡ್ಕೊಂಡಿದ್ರು. ಸೊ ವೆಂಕಟೇಶ್ ಮೂರ್ತಿಗೆ ಫೋನ್ ಮಾಡಿದ್ರೆ ನನ್ನ ನಂಬರ್ ಹೇಳ್ತಾ ಇದ್ರು, ರೇಷಮ್ಮ ಅವ್ರ ಪತ್ನಿ ಧರ್ಮಪತ್ನಿ ರೇಷಮ್ಮ ಅಂತ, ಶಿವರುದ್ರಪ್ಪನವ್ರದ್ದಾಗಲಿ, ಲಕ್ಷ್ಮಣ ಭಟ್ರದ್ದಾಗಲಿ, ಅಶ್ವಥದ್ದಾಗಲಿ, ಕಂಬಾರದಾಗಲಿ, ಭೈರಪ್ಪನವ್ರದ್ದಾಗಲಿ, ಹಾಮಾನದಾಗಲಿ, ಜವರೇಗೌಡರದ್ದಾಗಲಿ, ಸುಜನಾ ಅವ್ರದ್ದಾಗಲಿ, ಅವ್ರು ಯಾರ್ಯಾರು, ಅವ್ರಿಗೆ ಪ್ರಭುಶಂಕರದಾಗಲಿ, ಅವ್ರಿಗೆ ಪ್ರಿಯರಾದಂಥ ಎಲ್ಲ ಗೆಳೆಯರ ಸ್ನೇಹಿತರ ದೂರವಾಣಿ ಸಂಖ್ಯೆಗಳು ಅವರಿಗೆ ಕಂಠಪಾಠ ಆಗುತ್ತೆ. ಯಾರನ್ನ ಯಾವ ಕ್ಷಣದಲ್ಲಿ ಬೇಕಾದರೂ ನೆನಪಿಸ್ಕೊಂಡು ಅವ್ರಿಗೆ ಫೋನ್ ಮಾಡು ಅಂತ ಹೇಳೋರು. ಏನಯ್ಯ ಯುಗವೇ ಆಗೋಯ್ತು ನೀನು ಬಂದು, ಅವ್ರ ಪರಿಭಾಷೆನೇ ಬೇರೆ, ಅವರಿನ್ನೂ ಯುಗದಲ್ಲೇನೆ ಇದ್ರು. ಯುಗವಾಗೋಯ್ತು ನೀನು ಬಂದು, ವರ್ಷ ಅಲ್ಲ ತಿಂಗಳಲ್ಲ, ಯುಗ ಆಗೋಯ್ತು, ನೀನು ನೋಡಬೇಕು ಬಾ ಅಂತ ಹೇಳೋರು. ಬೆಳಿಗ್ಗೆ ಅವ್ರ ಮನೆಗೆ ಹೋದರೆ ಅವರು ಸ್ನಾನ ಸಂಧ್ಯಾವಂದನೆಲ್ಲ ಮುಗಿಸ್ಕೊಂಡು ಅವ್ರ ಮನೆ ಹೊರಗಡೆ ಜಗಲಿ ಮೇಲೆ ತಮ್ಮ ಕಾಲುಗಳನ್ನು ನಿಡಿದಾಗೆ ಚಾಚಿ ಆ ಒಂದು ಕಾಲು ಮೇಲೆ ಮತ್ತೊಂದು ಕಾಲನ್ನು ಇಟ್ಟು ನವಿಲು ಗರಿ ಹಾಕಿ ಅದನ್ನು ಹೀಗೆ ಅಲ್ಲಾಡಿಸ್ತಾ ಕೂತರು. ಏನೋ ಧ್ಯಾನ ಮಾಡ್ತಾಯಿದ್ರು, ಅರೆಗಣ್ಣು ಮಾಡ್ತಾರೆ. ಪಕ್ಕದಲ್ಲಿ ಸಂಧ್ಯಾ ವಂದನೆಯ ಪಾತ್ರೆಗಳೆಲ್ಲ ಇರ್ತವೆ, ಅರಕೆ ಪಾತ್ರೆ. ನಾನು ಹೋಗಿ ನಮಸ್ತೆ ಅಂದ ಕೂಡಲೇ, ಓ ವೆಂಕಟೇಶ್ ಮೂರ್ತಿನ, ಬಾರಯ್ಯ ಬಾ ಕುಳಿತ್ಕೋ ಬಾ ಅಂದರು. ಅವ್ರ ಪಕ್ಕದಲ್ಲೇ ಕೂತ್ಕೊಳ್ಬೇಕು, ಅಲ್ಲೊಂದು ಬೆಂಚ್ ಇತ್ತು, ಅದು ಸ್ವಲ್ಪ ಹೀಗೆ ಹೀಗೆ ಅಲ್ಲಾಡುವಂಥ ಬೆಂಚ್, ಅದು ತೂಗು ಮಂಚ, ಅದ್ರ ಮೇಲೆ ನಾನು ಕೂತ್ಕೋದೆ. ಏನು ಸರ್ ಯೋಚನೆ ಮಾಡ್ತಾ ಇದ್ದೀರಿ, ಏನು ಮಾಡಿದಯ್ಯ, ತುಂಬ ಕಾಡ್ತಾ ಇದ್ದಾಳೆ ಅವಳು. 90 ಅವರಿಗೆ ತುಂಬ ಕಾಡ್ತಾ ಇದ್ದಾಳೆ ಅವಳು, ದಿನ ಕನಸಲ್ಲಿ ಬರ್ತಾಳಪ್ಪ. ಏನು ಸರ್ ಈ ವಯಸ್ಸಿನ ನಿಮ್ಮನ್ನು ಕಾಡುವಂಥವಳು ಯಾರು, ಮತ್ತಿನ್ಯಾರಪ್ಪ ಊರ್ವಶಿ, ಊರ್ವಶಿ ಯಾಕೆ ಇವ್ರ ಕನಸಲ್ಲಿ ಬರ್ತಾಳೆ, ಅದು ಬಂದು ಯಾಕೆ ಕಾಡ್ತಾಳೆ, ಏನು ಸರ್ ಊರ್ವಶಿ ಯಾಕೆ ನಿಮ್ಮನ್ನು ಕಾಡ್ತಾಳೆ, ಅದು ಈ ವಯಸ್ಸಿನಲ್ಲಿ ಅಂದರೆ ಅವಳು ನಾಟಕ ಬರಿತಾ ಇದ್ದೀನಲ್ಪ, ಅರ್ಧ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ, ಪೂರ್ತಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವಳು ದಿನಾ ರಾತ್ರಿ ಬಂದು ಪೀಡಿಸ್ತಾಳೆ ನನಗೆ, ಯಾವಾಗ ಮುಗಿಸ್ತೀಯಾ ಯಾವಾಗ ಮುಗಿಸ್ತೀಯ, ನನ್ನ ನಾಟಕ ಬೇಗ ಮುಗಿಸು ಅಂತ ಕೇಳ್ತಾ ಇದ್ದಾಳೆ, ನನ್ನ ಕೈಲಿ ಆಗ್ತಾ ಇಲ್ಲಪ್ಪ. ಇದು ಪೂತಿನವರ ಒಂದು ರೀತಿಯ ವ್ಯಕ್ತಿತ್ವದ ಲಕ್ಷಣ. ಅದರಲ್ಲಿ ತಮಾಷೆ ಇರೋದು ಗಾಂಭೀರ್ಯನೂ ಇರ್ತಾ ಇತ್ತು. ಅವರು ಯಾವಾಗ ತಮಾಷೆಯಿಂದ ಗಾಂಭೀರ್ಯಕ್ಕೆ, ಗಾಂಭೀರ್ಯ ತಮಾಷೆಗೆ ಹೊರಡ್ತಾರೆ ಅಂತ ಗೊತ್ತಾಗ್ತಿರಲಿಲ್ಲ. ತೀರ ಸಹಜವಾದ ನಿತ್ಯ ಪ್ರಾಕೃತಿಕ ಕ್ರಿಯೆ ಬಗ್ಗೆ ಮಾತಾಡ್ತಾ ಒಮ್ಮೆಗೆ ಅವರೊಂದು ದೈವಿಕ ನೆಲೆಗೆ ಏರ್ಬಿಡ್ತಿದ್ರು, ಅಧ್ಯಾತ್ಮದ ನೆಲೆಗೆ ಏರ್ಬಿಡೋದು. ಆ ಲಂಘನ ಅವರಿಗೆ ಬಹಳ ಸುಲಭವಾಗಿತ್ತು. ಜಗಲಿ ಮೇಲೆ ಕುಳಿತು ಹಕ್ಕಿ ಒಮ್ಮೆಗೆ ಆಕಾಶಕ್ಕೆ ಹಾರುವ ಹಾಗೆ ಅವರ ಮನಸ್ಸು ಹಾರುವುದಕ್ಕೆ ನೆಲಕ್ಕೆ ಮುಟ್ತಾ ಇತ್ತು, ಹಾರಲಿಕ್ಕೆ ನೆಲ ಮುಟ್ತಾ ಇತ್ತು ಅಷ್ಟೆ. ಸದಾ ಅದು ಲಘಿಮಾಶೀಲವಾಗಿದೆ ಅವ್ರ ಮನಸ್ಸು. ಈ ದೇಹ ಭಾರ ಆಗ್ತಿದೆ ಕಣೆಯ, ಲಘುವಾಗಲೇ ಮನ, ಲಘುವಾಗಲೇ ಮನ, ಹಾರು ಹರಿಯ ಮುಟ್ಟು, ಇದು ಅವರ ಯಾವತ್ತಿನ ಬೇಡಿಕೆ ಆಗ್ತಿತ್ತು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಮೃದಂಗದ ವಾದನ ಇದೆ ನೋಡು, ಅದರ ಪಟುತ್ವ ನಮ್ಮನ್ನು ಇತ್ತಿಕ್ಕಿದ್ದಾಗಿ ನೆಲದಿಂದ ಮೇಲಕ್ಕೆ ಎತ್ತತ್ತೆ ಕಣೆಯ, ಎಲ್ಲವೂ ಈಗ ಮೇಲಕ್ಕೆ ಹೋಗಬೇಕು, ಹಗುರಾಗಬೇಕು ಮನಸ್ಸು, ಲಘುವಾಗಬೇಕು ಮನಸ್ಸು, ಅದಕ್ಕೆ ಬಿಡುವು ಬೇಕು. ಬಿಡುವು ಅನ್ನೋದು ಅವರದೇ ಪದಾರ್ಥ.